ಪವರ್ ಕ್ಷೇತ್ರ ಸಂಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಹೇಮಂತ್ ಕುಮಾರ್ ಜಯಸ್. ನಾವೀಗ ಕಲ್ಪತರು ನಾಡು ತುಮಕೂರು ಜಿಲ್ಲೆಯಲ್ಲಿದ್ದೇವೆ. ಈ ಒಂದು ಕಲ್ಪತರು ನಾಡು ಹೆಸರಾಗಿರುವಂಥದ್ದೇ ನಡೆದಾಡುವ ದೇವರು ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳಿಂದಾಗಿ. ಈ ಒಂದು ಕ್ಷೇತ್ರದಲ್ಲಿ ಈ ಬಾರಿ ಲೋಕಸಭಾ ಚುನಾವಣಾ ಅಖಾಡ ಬಹಳ ರಂಗೇರಿದೆ. ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ವಿ ಸೋಮಣ್ಣ ಅವರು ಸ್ಪರ್ಧೆ ಮಾಡಿದರೆ, ಕಾಂಗ್ರೆಸ್ನಿಂದ ಮಾಜಿ ಸಂಸದರಾದಂಥ ಮುದ್ದನ್ಬೇಗೌಡ ಅವರು ಸ್ಪರ್ಧೆ ಮಾಡಿದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ಜನರ ನಾಡಿ ಮಿಡಿತ ಹೇಗಿದೆ ಮತ್ತು ಅವರಲ್ಲಿ ಯಾರ ಮೇಲೆ ಒಲವಿದೆ ಅನ್ನೋಂಥದ್ದನ್ನ ಕೇಳಿ ತಿಳ್ಕೊಳ್ಳೋಣ, ಬನ್ನಿ. ನಾವೀಗ ತುಮಕೂರಿನ ತರಕಾರಿ ಮಾರುಕಟ್ಟೆಯಲ್ಲಿದ್ದೇವೆ. ಇಲ್ಲಿ ಈಗ ಸ್ಪರ್ಧೆ ಮಾಡಿರುವಂಥ ವಿ ಸೋಮಣ್ಣ ಅವರು ಮತ್ತು ಕಾಂಗ್ರೆಸ್ನ ಮುದ್ದನ್ಬೇಗೌಡ ಯಾರ ಪರ ಒಲವಿದೆ ಅನ್ನೋಂಥದ್ದನ್ನ ಕೇಳೋಣ, ಬನ್ನಿ. ನಮ್ಮ ಜೊತೆ ಇಲ್ಲಿನ ಮಾರುಕಟ್ಟೆಯ ಈರುಳ್ಳಿ ಅಂಗಡಿ ಮಾಲೀಕರಿದ್ದಾರೆ. ಸರ್, ಯಾರ ಪರ ಒಲವಿದೆ ತುಮಕೂರಿನಲ್ಲಿ? ತುಮಕೂರಲ್ಲಿ ಆಲ್ಮೋಸ್ಟ್ ಆಲು ಮುದ್ದನ್ಬೇಗೌಡರ ಪರ ಒಲವಿದೆ ಅಂತ ನಾವು ಭಾವಿಸ್ತಾ ಇದ್ವಿ. ಕಾರಣ ಏನು ಅಂತ ಅಂದರೆ, ಈಗ ಮುದ್ದನ್ಬೇಗೌಡರು ಬಿಜೆಪಿಯಲ್ಲಿದ್ದಾಗ ಅದು ಗೆಲ್ಲೋ ಕುದುರೆ ಆಗಿತ್ತು. ಗೆಲ್ಲೋ ಕುದುರೆನ ಕಟ್ಟಾಕಿ ಇವರು ಗೆಲ್ದಲೇ ಇರೋ ಅಂಥ ಕುದುರೆನ ಈಚೆಗೆ ಬಿಟ್ಟಿದ್ದಾರೆ. ಸೋಮಣ್ಣ ಅನ್ನ ಅಂತ ಗೆಲ್ದಲೇ ಇರೋ ಕುದುರೆನ ಈಚೆಗೆ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಆಲು ಜನರು ಮನೆ ಮಗನಿಗೆ ಓಟ್ ಹಾಕ್ತಾರೆ ಅನ್ನೋಂಥದ್ದು ನಮ್ಮ ಭಾವನೆ. ಸರ್, ಮೋದಿ ಅಲ್ಲ ನಡೀತಾ ಇಲ್ವಾ ತುಮಕೂರಿನಲ್ಲಿ? ಸುಮ್ಮನಿರಿ ಸರ್, ದಯಮಾಡಿ ಕೇಳಬೇಡಿ ಅದ್ರ ಬಗ್ಗೆ. ಯಾಕೆ ಸರ್? ಸರ್, ನಾನು ಮೊದಲು ನನ್ನ ಕುಟುಂಬನ ಪೋಷಿಸ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಎದ್ದು ಉಪ್ಪು ಮೆಣಸಿನಕಾಯಿ ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ. ಮೊದಲು ಕುಟುಂಬ ನಿರ್ವಹಣೆ, ಮನೆಯೇ ನಡೆಸೋಕ್ಕಾಗ್ದಲ್ಲೇ ಇರೋ ಅಂಥವ್ರು ದೇಶ ನಡೆಸ್ತಾರೆ ಅನ್ನೋಂಥದ್ದು 10 ವರ್ಷ ನಡೆಸಿದ್ದಾರೆ, ಒಪ್ಕೋಣ ಅಂತಾನ. ಆದರೆ ಎಂದೂ ಮಾಧ್ಯಮಗಳ ಕಣ್ಣಿಗೆ ಬೀಳ್ದಲೆ ತಪ್ಪಿಸ್ಕೊಂಡು ಓಡಾಡ್ತಿರೋಂತಹ ಪ್ರಧಾನಿಗಳ ಮಧ್ಯದಲ್ಲಿ ನಾವಿದ್ದೀವಿ ಅನ್ನೋಂಥದ್ದು ನನ್ನ ಭಾವನೆ. ಮತ್ತೊಂದಾಗಿ, ಈಗ ಅಷ್ಟೊಂದು ಮೋದಿ ಅಲೆ ಇಲ್ಲ ಅನ್ನೋಂಥದ್ದು ಭಾವನೆ ಎಲ್ಲ ಕಡೆ ಇದೆ. ಒಬ್ಬ ವಿದ್ಯಾವಂತ, ಒಬ್ಬ ವೆಲ್ ಎಜುಕೇಟೆಡ್ ಪ್ರಧಾನಿ ಬೇಕು ಅಂತ ಜನ ಬಯಸ್ತಾ ಇರೋಂಥದ್ದು ನಾವೆಲ್ಲ ಕಡೆ ಕೇಳ್ಪಡ್ತಾ ಇದ್ದೀವಿ. ಸರ್, ಯಾರು ಗೆಲ್ತಾರೆ ತುಮಕೂರಿನಲ್ಲಿ? ತುಮಕೂರಿನಲ್ಲಿ ಅನುಮಾನ ಇಲ್ಲ, ಬಿ ಸೋಮಣ್ಣ ಅವರಿಗೆ ಗೆಲ್ಲೋದು BJP. ನರೇಂದ್ರ ಮೋದಿ ಆಶೀರ್ವಾದ, ಅವರ ಅಭಿವೃದ್ಧಿ ಹರಿಕಾರ. ಅವರಂತ ಮಾಡಿದಂಥ 70 ವರ್ಷಗಳಲ್ಲಿ ಯಾರು ಕಾಂಗ್ರೆಸ್ ಮಾಡಿಲ್ಲ, ಮಾಡೋದು ಇಲ್ಲ. ಮುಂದೆ ಅಂಥ ಪ್ರಧಾನಿ ಸಿಗೋದು ನಮಗೆ ಅಪರೂಪ. ಸಿಕ್ಬಿಟ್ಟಿದ್ದಾರೆ, ಈಗ ಅವ್ರು ಬಿಡಬಾರ್ದು. ಸರ್, ವಿ ಸೋಮಣ್ಣ ಅವರು ಹೊರಗಿನವರು ಅನ್ನೋ ಒಂದು ಆರೋಪ ಮಾಡ್ತಿದ್ದಾರೆ. ಹೊರಗಿನವ್ರು ಇರ್ಬೋದು, ಅವ್ರು ಏನು ಹತ್ತಿರದಾಗಲಿದ್ದಾರಲ್ಲ, ಇಲ್ಲೇ ಬೆಂಗಳೂರು ಗ್ರಾಮಾಂತರ, ಇಲ್ಲಿ ತುಮಕೂರು ಹತ್ತಿರ ಅವರಿಗೆ ತವ್ರ ಮನೆ ಇದ್ದಂಗೆ, ಏನೂ ಅನುಮಾನ ಇಲ್ಲ. ಅವರಿಗೆ ಓಟ್ ಹಾಕೋ BJP. ಸರ್, ಯಾರು ಗೆಲ್ತಾರೆ? ಸೋಮಣ್ಣ ಅವರೇ. ಸೋಮಣ್ಣ, ನಿಮಗೆ ಮೋದಿ ಅಲೆ ಇದೆ ಅಂತ ಅನ್ಸುತ್ತೆ? ಮೋದಿ ಅಲೆ ಇದೆ ಸರ್, ಇಲ್ಲಿ ಎಲ್ಲ ಕಡೆ ಇದೆ. ಅದರಿಂದನೇ ಆಗೋದು, ಮೋದಿಗೆ ಹಾಕೋದು. ಮೋದಿ ನೋಡೇ ಓಟ್ ಹಾಕೋದು, ನಾವು ಪಕ್ಷ ನೋಡಲ್ಲ, ಇದು ವ್ಯಕ್ತಿ ನೋಡಲ್ಲ, ಪಕ್ಷ. BJP ಸರ್ಕಾರ ನರೇಂದ್ರ ಮೋದಿ ಅವರೇ ಬರಬೇಕು ಅಂತ ಉದ್ದೇಶ. ನರೇಂದ್ರ ಮೋದಿ ಅವ್ರು ಬಂದ್ರೇ ಜನಗಳಿಗೆಲ್ಲ ಸೇವೆ ಮಾಡೋದು, ದೇಶನೂ ಉಳಿಸ್ತಾರೆ. ಸರಿನಾ, ಯಾವ ಸರ್ಕಾರ ಬಂದ್ರೂ ಏನು ಹೆಲ್ಪ್ ಮಾಡಲ್ಲ. ಹೆಣ್ಮಕ್ಳ ಬಗ್ಗೆ ಭಾಳ ಕೇರ್ ತೊಗೊಂತಾರೆ ನರೇಂದ್ರ ಮೋದಿ ಅವರು. ಮೆಡಿಕಲ್ ಬಗ್ಗೆನೂ ಭಾಳ ಕೇರ್ ತೊಗೊಂಡು ಮೆಡಿಸಿನ್ ಎಲ್ಲ ಬೇರೆ ಕಡೆಯಿಂದ ಸಪ್ಲೈ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾವ್ರೆ. ಎಲ್ಲನೂ ಚೆನ್ನಾಗಿ ಅನುಕೂಲ ಮಾಡ್ತಾವ್ರೆ. ನರೇಂದ್ರ ಸಿದ್ದರಾಮಯ್ಯನವರು 2000 ರೂಪಾಯಿ ಬಂದಿಲ್ಲ? 2000 ರೂಪಾಯಿ ನಮ್ಗೆ ಬಂದಿಲ್ಲ, ಬಂದಿರೋದು ಬೇಡ, ನಮ್ಗೆ ಬೇಡ, ಬರೋದು ಬೇಡ, ಅವ್ರು ಕೊಡೋದು ಬೇಡ. ಸರಿನಾ, ಮೋದಿ ಸರ್ಕಾರನೇ ಬೇಕು. ಇಲ್ಲೂ ಒಂದಷ್ಟು ಜನ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಸರ್, ಈ ಬಾರಿ ತುಮಕೂರಿನಲ್ಲಿ ಯಾರು ಗೆಲ್ತಾರೆ? ಸರ್, ಭಾರತೀಯ ಜನತಾ ಪಾರ್ಟಿ ಸರ್. ನಿಮಗೆ ಮೋದಿ ಅಲ್ಲ ಇದೆ ಅಂತ? ಹಾಂ, ಮೋದಿ ಅಲ್ಲ ಇದೆ 100%. ಇವ್ರು ಮುದ್ದನ್ಬೇಗೌಡರು ಯಾಕೆ ಬೇಡ ಸರ್, ನಿಮ್ಮ ಪಾರ್ಟಿಲೇ ಇದ್ದು ಅಂತವ್ರು? ಸರ್, ನಮ್ಮ ವ್ಯಕ್ತಿಗಿಂತ ಪಕ್ಷ ಪ್ಲಸ್ ನಮಗೆ ದೇಶ ಮುಖ್ಯ. ದೇಶ ಅಂತ ಬಂದಾಗ ಮೋದಿನೇ ನೋಡ್ಬೇಕು ನಾವು. ಹಂಗಾಗಿ ಸರ್, ವ್ಯಕ್ತಿ ಯಾರಾದರೂ ಆಗಿರ್ಬೋದು, ನಮಗೆ BJP ಗೆಲ್ಲಬೇಕು, ಮೋದಿ ಗೆಲ್ಲಬೇಕು. ಮೇನ್ ದೇಶದಲ್ಲಿ ಮೋದಿ ಬೇಕು ನಮಗೆ. ಸಿದ್ದರಾಮಯ್ಯನವರ ಪಂಚ ಗ್ಯಾರಂಟಿ ವರ್ಕೌಟ್ ಆಗಿದೆ, ಏನು ಪ್ರಯೋಜನ ಆಗೈತೆ ಸರ್? 4 ಹಣೆ ಕೊಟ್ಟವ್ರೆ, 12 ಹಣೆ ಹೊಡೆದ್ಕಿದ್ಕೊಂತವ್ರೆ. ಕರೆಂಟ್ ಬಿಲ್ ಎಲ್ಲ ಎಷ್ಟು ಜಂಪ್ ಮಾಡಿದ್ರೆ ಗೊತ್ತಾಯ್ತಾ? ನಾನು 2.5 ಸಾವಿರ ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ದೀನಿ, 4 ಸಾವಿರ ರೂಪಾಯಿ ಕಟ್ತಾ ಇದ್ದೀನಿ ನಾನು. 1.5 ಸಾವಿರ ರೂಪಾಯಿ ರೈಸ್ ಮಾಡಿದ್ದಾರೆ, ಅದು ಯಾರು ಕೇಳ್ತಾರೆ? ಅದನ್ನು ದೌರ್ಜನ್ಯವಾಗಿ ಮಾಡ್ತಾಯಿದ್ದಾರೆ ಅಷ್ಟೇ. ಅವ್ರು ಪುಸ್ಕಟ್ಟೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಅದು ಯಾವುದು ಪುಸ್ಕಟ್ಟೆ ಅಲ್ಲ, ಅದು ಎಲ್ಲ ನಮ್ಮ ದುಡ್ಡನ್ನೇ. ಪುಸ್ಕಟ್ಟೆ ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ, ಎಲ್ಲಿಂದ ತಂದು ಕೊಡ್ತಾರೋ ಪುಸ್ಕಟ್ಟೆನ, ನಮ್ಮ ಹತ್ರ ಹೊಡೆದ್ಕಿದ್ಕಂತ ಅವ್ರು ಅಷ್ಟೇ ಅವರು. ಸರ್, ಈ ಬಾರಿ ಯಾರು ಗೆಲ್ತಾರೆ ಸರ್ ಎಲೆಕ್ಷನ್? ಆಗ ನಮ್ಮದು ಲೋಕಲ್ ಸರ್, ಉದ್ದನ್ಬೇಗೌಡರು. ಉದ್ದನ್ಬೇಗೌಡರು ವರ್ಗ ವರ್ಗನವ್ರು ಯಾರು ಇಲ್ಲಲ್ಲ ಸರ್ ಈ ಕರ್ನಾಟಕ ಕಲ್ಪತ್ರೆ ನಾಡಲ್ಲಿ. ನಮ್ದೇನದು ಉದ್ದನ್ಬೇಗೌಡರು. ಮೋದಿ ಅಲೆ ಇಲ್ವ ಸರ್? ಹಾಗಾದ್ರೆ ಮೋದಿ ಅಲೆ ಈಚೆ ಕಡೆ ಐತೆ ಸರ್, ನಮ್ಮ ಕರ್ನಾಟಕ ಇಲ್ಲ. ವರ್ನವರು ದೇವೇಗೌಡರು ಬಂದು ನಿಂತ್ಕೊಂಡ್ರು, ಸೋತರು. ಈಗ ಮುಂದೆ ಬರೋರು ಇನ್ನೊಬ್ಬರು ಯಾರು ಗೆಲ್ಲಲ್ಲ ಇಲ್ಲಿ. ಲೋಕಲ್ ನಮ್ಮ ತುಮಕೂರು ಲೋಕಲ್ ಕ್ಯಾಂಡಿಡೇಟ್ ಗೆಲ್ತಾರೆ. ಸ್ಥಳೀಯರಿಗೆ ಮಳೆ ಆಗ್ತದೆ, ಮಳೆ ಸ್ಥಳೀಯರು ಮಳೆ ಆಗ್ತದೆ. ಸರ್, ಮುದ್ದನ್ಬೇಗೌಡರು ಮಾಜಿ MP ಹಾಗೂ ಅವರು ನ್ಯಾಯಾಧೀಶರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ನಮ್ಮ ರಾಜ್ಯದ ಸಮಸ್ಯೆಗಳು ಪಾರ್ಲಿಮೆಂಟಲ್ಲಿ ಯಥಾವತ್ತಾಗಿ ಅಲ್ಲಿ ಮಾತಾಡೋಷ್ಟು ಶಕ್ತಿ ಅನುಭವ ಅವ್ರಿಗಿದೆ. ಹಾಗಾಗ್ಬಿಟ್ಟು ಮುದ್ದನ್ಬೇಗೌಡರ ಪರ ನಾವೆಲ್ಲ ವೋಟ್ ಮಾಡ್ತೀವಿ. ಸರ್, ಈ ಬಾರಿ ತುಮಕೂರು ಲೋಕಸಭಾ ಅಖಾಡದಲ್ಲಿ ಯಾರು ಗೆಲ್ತಾರೆ? BJP. ಯಾಕೆ ಸರ್ ಮುದ್ದನ್ಬೇಗೌಡರು ಸ್ಥಳೀಯರು ಅನ್ನೋ ಒಂದು ಮಾತು ಕೇಳಬಹುದು? ಇಲ್ಲ, ಇದು ನಮಗೆ BJP ಇದಾಗೈತೆ, BJP ಪ್ರಭಾವ ನಮಗೆ ಅಂತ ನಮ್ಮ ಅಭಿಪ್ರಾಯ.
ಸೋಮಣ್ಣ ಅವ್ರು ಗ್ಯಾರಂಟಿ. ಯಾರು ಗೆಲ್ತಾರೆ ತುಮಕೂರು ಲೋಕಸಭಾ ಕಡದಲ್ಲಿ? ಬಿಜೆಪಿಗೆ ಹಾಕ್ತೀವಿ. ಮೋದಿ ಸರ್, ಮೋದಿ ಸರ್ಕಾರ ಬರುತ್ತೆ. ಇಲ್ಲಿ ಸ್ಥಳೀಯವಾಗಿ ನೀವು ಯಾರಿಗೆ? ಶಿವಣ್ಣ, ಇವರು ಸೋಮಣ್ಣ ಅವ್ರು ಬರ್ತಾರೆ. ಸೋಮಣ್ಣ ಮುದ್ದನ್ಬೇಗೌಡರು ಸ್ಥಳೀಯರು ಅನ್ನೋ ಸ್ಥಳೀಯರು ಅಂತಲ್ಲ, ಸೆಂಟ್ರಲ್ ಅಲ್ಲಿ ಯಾವ ಸರ್ಕಾರ ಇರುತ್ತೋ ಇಲ್ಲೂ ಅವರೇ ಕೆಲಸ ಮಾಡೋದು. ಮುದ್ದನ್ಬೇಗೌಡ ಒಬ್ಬಿದ್ರೆ ಕೆಲಸ ಆಗಲ್ಲ ಇಲ್ಲಿ. ಅದೇ ಸರ್ಕಾರ ಬಿಜೆಪಿ ಸರ್ಕಾರ ಅಲ್ಲಿದೆ, ಇಲ್ಲಿ ಬಿಜೆಪಿನ ಕೆಲಸ ಮಾಡುತ್ತೆ, ಇಲ್ಲಿ ಹೆಂಗ್ ಕೆಲಸ ಮಾಡುತ್ತೆ ಅಲ್ವಾ? ತುಮಕೂರು ಲೋಕಸಭಾ ಕಡದಲ್ಲಿ ಯಾರು ಗೆಲ್ತಾರೆ? ಮುದ್ದನ್ಬೇಗೌಡರು ಗೆಲ್ತಾರೆ. ಯಾಕಣ್ಣ ಮೋದಿ ಅವರು ಅಲೆ ಇಲ್ವಾ ತುಮಕೂರು? ಮೋದಿಗಿಂತ ನಾವು ಗೌರಿಶಂಕರಣ್ಣ ಫಾಲೋವರ್ಸ್, ತುಮಕೂರು ಗ್ರಾಮಾಂತರ. ಗೌರಿಶಂಕರಣ್ಣ ಯಾವ ಕಡೆಗೆ ಹೋಗ್ತಾರೋ ಆ ಕಡೆ ನಾವು ಫಾಲೋವರ್ಸ್ ನಾವು ಮುದ್ದನ್ಬೇಗೌಡರಿಗೆ ಸಪೋರ್ಟ್ ಮಾಡೋದು. ಸರ್, ತುಮಕೂರು ಲೋಕಸಭಾ ಕಡದಲ್ಲಿ ಈ ಬಾರಿ ಯಾರು ಗೆಲ್ತಾರೆ? ಮುದ್ದನ್ಬೇಗೌಡರು ಗೆಲ್ತಾರೆ ಸರ್. ಮುದ್ದನ್ಬೇಗೌಡರು ಗೆಲ್ತಾರೆ. ಬಿಜೆಪಿ ಅಲೆ, ಮೋದಿ ಅಲೆ ಇದೆ? ಮೋದಿ ಅಲೆ ಐತೆ. ಮೋದಿ ಅಲೆ ಇದ್ರೂ ಇಲ್ಲಿ ನಮ್ಮ ವಾಸ್ತವಾಂಶ ನಮ್ಮ ಲೋಕಲಲ್ಲಿ ಮುದ್ದನ್ಬೇಗೌಡರು ಹಿಂದೆ ಎಂ ಪಿ ಸೀಟ್ನಲ್ಲಿ ಗೆದ್ದಿದ್ದರು, ಪಾರ್ಲಿಮೆಂಟಲ್ಲಿ ಮಾತಾಡಿದರು, ವಿಶ್ವಸಂಸ್ಥೆಯಲ್ಲಿ ಮಾತಾಡಿದರು. ಅಂಥ ಒಬ್ಬ ಒಳ್ಳೆಯ ಮೈಂಡ್ ಇರ್ತಕ್ಕಂಥ ರಿಟೈರ್ಡ್ ಜಡ್ಜಿ ಆಗಿದ್ರು ಆ್ಯಕ್ಚುಲಿ, ಆಯಿತಾ? ಆದ್ದರಿಂದ ಅವರು ಸ್ವಲ್ಪ ಜನಸಂಪರ್ಕ ಚೆನ್ನಾಗಿ ಇಟ್ಕೊಂಡವ್ರು ಇಲ್ಲಿವರೆಗೂ. ಸೋಮಣ್ಣ ಅವರು ಇತ್ತೀಚೆಗೆ ತುಮಕೂರಿಗೆ ಬಂದಿರತಕ್ಕಂಥವ್ರು, ಹೊಸಬ್ರಲ್ವ ಅವರು. ಇಲ್ಲಿ ಜನಸಂಪರ್ಕ ಅವ್ರಿಗೆ ಕಮ್ಮಿ ಐತೆ. ಸೋಮಣ್ಣ ಅವ್ರಿಗೆ ಜಾತಿ ಆಧಾರದ ಮೇಲೆ ಓಟು ಕೆಲವು ಬೀಳ್ತವೆ. ಜಾತಿ ಆದ ಈಗೆಲ್ಲ ರಾಜಕಾರಣಿಗಳೆಲ್ಲ ಜಾತಿ, ಅವರವ್ರ ಜಾತಿ ಹಿಂಗೆ ಮುಡಿಸ್ಕೊಂಬಿಟ್ಟವ್ರೆ, ಹಂಗಾಗಿ ಬೀಳ್ತವೆ. ಮೋದಿ ಪ್ರಭಾವದಿಂದಲೂ ಬೀಳ್ತವೆ. ಬಟ್ ನಮ್ಮ ಮುದ್ದನ್ಬೇಗೌಡರು ಇಲ್ಲಿನ ಒಡನಾಟ ಜನಗಳ ಒಡನಾಟ ಜಾಸ್ತಿ ಇಟ್ಕೊಂಡವ್ರೆ, ಅವ್ರು ಗೆದಿಬಹುದು ಅನ್ನೋದು ನಮ್ಮ ಇದು. ಸರ್, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ? ಯಾರು ಗೆಲ್ಬೇಕು ಸರ್ ಅಂತ ಅಂದ್ರೆ ಮುದ್ದನ್ಬೇಗೌಡ ಗೆಲ್ಬೇಕು. ಏನ್ ಮಾಡೋದು? ಯಾಕೆ ಮುದ್ದನ್ಬೇಗೌಡರು ಗೆಲ್ಬೇಕು? ಕೆಲಸಗಾರರು, ಇಲ್ಲೇ ಲೋಕಲ್ ಕ್ಯಾಂಡಿಡೇಟು. ಬಿಜೆಪಿಯಿಂದ ಏನು ಬೇರೆಯವ್ರು ಯಾರು ನಮ್ಮ ಇದ್ರಾಗ ಇರಲಿಲ್ಲ. ಚಿದಾನಂದ ಅವ್ರು ಹಿಂದುಳಿದವ್ರಿಗೆ ಕೊಡ್ಬೋದಾಯ್ತಲ್ಲ ಟಿಕೆಟು, ಅವತ್ತಿಂದ ಪಾಪ ಅವ್ರು ಓಡಾಡಿರು, ಅವ್ರಿಗೆ ಕೊಡಲಿಲ್ಲ ಟಿಕೆಟು. ಗೌಡರು ಬಿಜೆಪಿಗೆ ಇದ್ರೆ ಬಂದು ನಿಂತಾರೆ. ಬ್ರ್ಯಾಂಡ್ ಅಷ್ಟೇ, ಪಕ್ಷ ಅಷ್ಟೇ. ಅಲ್ಲಿ ಬರಬೇಕಾಗಿರೋದು ಒಬ್ಬ ಮೆಂಬರು, ಅವೆಲ್ಲ ಲೇಬಲ್ಗಳು, ಪಾರ್ಟಿ ಲೇಬಲ್ಲು. ಎಲ್ಲರೂ ಅಲ್ಲಿರೋರು ಇಲ್ಲಿರೋರು ಇಲ್ಲಿರೋರು ಅಲ್ಲಿ ಬಂದವ್ರೆ. ಮುದ್ದನ್ಬೇಗೌಡ ಗೆಲ್ಲಬೇಕು ನಮ್ಮ. ಸರ್, ಈ ಬಾರಿ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ? ಆಮೇಲೆ ಮುದ್ದನ್ಬೇಗೌಡರು ಗೆಲ್ತಾರೆ ಬಿಡಿ, ನಾಕೆ ಬಾಬ ಒಳ್ಳೆನವೇ. ವಿ ಸೋಮಣ್ಣ ಅವರು ಎಲ್ಲ ಓದ್ತಾರೆ, ಮುದ್ದನ್ಬೇಗೌಡ ಗೆಲ್ತಾರೆ. ಸ್ಥಳೀಯರಿಗೆ ಮಣೆ ಹಾಕ್ತಾರೆ ಅವ್ರಿಗೆ. ಮತ್ತೆ ಸ್ಥಳೀಯರು ಬೇರೆ ಯಾವ್ದೋ ದೇಶದವ್ರು ಬಂದು ಇಲ್ಲಿ ಗೆದ್ಬಿಟ್ರೆ ಅವ್ರೇನು ಕೆಲಸ ಮಾಡ್ತಾರೆ? ಏನು ಮಾಡಲ್ಲ ಮುದ್ದನ್ಬೇಗೌಡರು ಗೆಲ್ಲೋದು. ಇದಿಷ್ಟು ತುಮಕೂರು ತರಕಾರಿ ಮಾರುಕಟ್ಟೆಯ ಜನರ ಅಭಿಪ್ರಾಯ ಆಗಿರುವಂಥದ್ದು. ಮುಂದೆ ನಾವು ತುಮಕೂರು ನಗರದ ಜನರ ಅಭಿಪ್ರಾಯವನ್ನು ಕೇಳೋಕೆ ಹೋಗೋಣ, ಬನ್ನಿ. ನಾವೀಗ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬೆಳ್ಳಾವಿಯಲ್ಲಿದ್ದೇವೆ. ಇಲ್ಲಿ ತುಮಕೂರು ಗ್ರಾಮಾಂತರದ ಮಾಜಿ ಶಾಸಕರಾದಂಥ ಡಿ ಸಿ ಗೌರಿಶಂಕರ್ ಅವರು ಇದ್ದಾರೆ. ಸದ್ಯ ಕಾಂಗ್ರೆಸ್ನಲ್ಲಿರುವಂಥ ಇವರು, ಯಾರತ್ತ ಒಲಿವಿದೆ ತುಮಕೂರು ಗ್ರಾಮಾಂತರ, ಯಾರ ಕಡೆಗೆ ವಾಲ್ತಾ ಇದೆ ಅನ್ನೋಂಥದ್ದನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಚುನಾವಣಾ ಪ್ರಚಾರದಲ್ಲಿದ್ದೀರಿ, ಮುದ್ದನ್ಬೇಗೌಡರು ಪರ ಪ್ರಚಾರ ಮಾಡ್ತಿದ್ದೀರಿ, ಹೇಗಿದೆ ಸರ್? ಇಲ್ಲ, ಈಗಾಗಲೇ ಸುಮಾರು ನಮ್ಮಲ್ಲಿ 35 ಗ್ರಾಮ ಪಂಚಾಯತಿ ಬರ್ತವೆ. 18ನೇ ಪಂಚಾಯತಿ ಇವತ್ತು ಮಾಡ್ತಾಯಿದ್ದೀನಿ. ಡೈಲಿ 3-4 ಪಂಚಾಯತಿ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ಹೋದಾಗಲೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಇದೆ. ಇಲ್ಲಿ ನಮ್ಮಲ್ಲಿ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ಸು ಭಾಳ ಇಲ್ಲ, ಒಂದು ಕಡೆ ಕ್ಷೀಣ ಅಂದರೆ ಭಾಳ ಕಮ್ಮಿ ಇರುವಂಥದ್ದಾಗಿತ್ತು. ಈಗ ಹಿಂದೆ ಅಭ್ಯರ್ಥಿಯಾಗಿದ್ದಂಥವರು ಕಾಂಗ್ರೆಸ್ಸಲ್ಲಿ 4,100 ಓಟ್ ತಗೊಂಡಿದ್ದರು ಅವರು ಅಭ್ಯರ್ಥಿಯಾಗಿ. ಅದು 2018 ಚುನಾವಣೆ ಕಂಟೆಸ್ಟ್ ಮಾಡಿದಾಗ ಆ ಕಾಂಗ್ರೆಸ್ ಅಭ್ಯರ್ಥಿ 7,000 ತೊಗೊಂಡ್ರು, 13 7,500 ತೊಗೊಂಡಿದ್ರು. ಸೊ ಹೀಗಾಗಿ ಈಗ ನಾವು ಎಲ್ಲ ಒಟ್ಟಿಗೆ ಸೇರಿದ್ದೀವಿ. ಈಗ ನನ್ನ ಜೊತೆ ಇದ್ದಂಥ ನನ್ನ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಸುಮಾರು ಒಂದು 90% ಅಷ್ಟು ಕಾಂಗ್ರೆಸ್ಗೆ ಶಿಫ್ಟ್ ಆಗಿದ್ದೀವಿ. ನನ್ನ ಜೊತೆ ನನ್ನೆಲ್ಲ ಬೆಂಬಲಿಗರು, ಸ್ನೇಹಿತರು ಎಲ್ಲ ಬಂದವರೆ. ಸೊ ಹಾಗಾಗಿ ನನಗೆ ಇವತ್ತಿನ ಪರಿಸ್ಥಿತಿ ಗಮನಿಸ್ತಾ ಇದ್ದರೆ ಮುದ್ದನ್ಬೇಗೌಡರು ಲೀಡ್ ಆಗ್ತಾರೆ ನಮ್ಮ ಕ್ಷೇತ್ರದಲ್ಲಿ. ಸರ್, ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆಗಿರುವಂಥದ್ದು, ಹಿಂದೆ ಈ ಭಾಗದಲ್ಲಿ ನೀವು ಕೂಡ ಜೆ ಡಿ ಎಸ್ನಲ್ಲಿ ಇದ್ದಂಥವ್ರು, ಆ ಒಂದು ಎಫೆಕ್ಟ್ ಏನು ಕಾಂಗ್ರೆಸ್ ಮೇಲೆ ಆಗಲ್ವಾ ಅಂತ? ಇಲ್ಲ, ಅದಕ್ಕೂ ಸಂಬಂಧ ನೋಡಿ, ಈಗ ಕುಮಾರಸ್ವಾಮಿ ಅವರು ಅವ್ರದೇ ಆದಂಥ ಒಂದು ಪಡೆನ ಇಡೀ ರಾಜ್ಯದಲ್ಲಿ ಬೆಳೆಸ್ಕೊಂಡವ್ರೆ. ತುಮಕೂರು ಗ್ರಾಮಾಂತರ ಬಂದಾಗಲೂ ನನ್ನದೇ ಆದಂಥ ಒಂದು ಪಡೆ ನಾನು ಬೆಳೆಸ್ಕೊಂಡಿದ್ದೀನಿ. ಇಲ್ಲಿ ಪಕ್ಷ ಅನ್ನೋದಕ್ಕಿಂತ ವೈಯಕ್ತಿಕವಾಗಿ ವಿಶ್ವಾಸ ಸ್ನೇಹ ಅಂತ ನಂದು ಪಡೆನೇ, ದೊಡ್ಡ ಪಡೆ ಇದೆ, ಅದನ್ನ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಸೊ ಹೀಗಾಗಿ ಸಮಸ್ಯೆ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ಏನು ಪ್ರಬಲವಾಗಿ ಇವತ್ತು ಜೆ ಡಿ ಎಸ್ ಬಿ ಜೆ ಪಿ ಇಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೊಂಡು ನಮ್ಮ ತಾಲೂಕಲ್ಲಿ ಚುನಾವಣೆ ಮಾಡ್ತಾರೋ, 100%
ನಾವು ಕಾಂಗ್ರೆಸ್ ಲೀಡ್ ತಗತ್ತೀವಿ ಸರ್, 100% ಮುಂದಾನ್ ಮೇಘೋಡ್ರಿಗೆ ನಮ್ಮ ಕ್ಷೇತ್ರ ನಾನು ನೀಡ್ ಕೊಡ್ತೀನಿ ಸರ್. ಓಕೆ, ಇದಿಷ್ಟು ಡಿ ಸಿ ಗೌರಿಶಂಕರ್ ಅವರ ಮಾತನಾಗಿ ಆಡಿರುವಂಥದ್ದು. ನಾವೀಗ ಬೆಳ್ಳವಿ ಕ್ರಾಸ್ನಲ್ಲಿದ್ದೇವೆ, ತುಮಕೂರು ಗ್ರಾಮಾಂತರ ವಿಧಾನಸಭೆ ಕ್ಷೇತ್ರದ ಗ್ರಾಮ. ಇಲ್ಲಿನ ಜನರ ನಾಡಿ ಮಿಡಿತವನ್ನು ಕೂಡ ಕೇಳ್ತಾ ಹೋಗ್ತೇನೆ ಸರ್. ಈ ಬಾರಿ ಯಾರಿಗೆ ಒಲವು ಇದೆ ಸರ್? ಮೋದಿ, ಮೋದಿ ಅವರಿಗೆ, ಮೋದಿ ಅವರು ಒಲವು ಇದೆ. ಯಾರು ಗೆಲ್ತಾರೆ ಅಂತೀರಾ ಸರ್ ನಿಮ್ಮಲ್ಲಿ? ಸರ್ ಬಿಜೆಪಿನೇ ಬರುತ್ತೆ, ಬಿಜೆಪಿ ಬರುತ್ತೆ ಅಂತ. ವಿ ಸೋಮಣ್ಣ ಅವ್ರಿಗೆ ನಿಮ್ಮ ಭಾಗದಲ್ಲಿ ಒಂದು ಮತ್ತಷ್ಟು ಒಲವು ಇದೆ ಅಂತ ಹೇಳ್ತೀರಾ? ಸರ್ ಸ್ವಲ್ಪ ಕಮ್ಮಿನೇ, ಪಕ್ಕ ಬಿಜೆಪಿ ಒಂದು 100% ಬರುತ್ತೆ. ಮೋದಿ ಬಗ್ಗೆ ಥಿಂಕ್ ಮಾಡಿ ಮೋದಿಗೆ ಓಟ್ ಹಾಕಿ. ಅರೆ, ವಿ ಸೋಮಣ್ಣ ಅವ್ರು ಗೆಲ್ತಾರೆ ಅಂತೀರಾ? ಹೌದೌದು, ಅವ್ರು ಹೊರಗಡೆ ಆದ್ರೂ ನಮ್ಮ ಮೋದಿ ಮಕ್ಕ ನೋಡ್ಕೊಂಡು ನಾವು ಓಟ್ ಹಾಕ್ತೀವಿ. ಯಾರು ಗೆಲ್ತಾರೆ ಅಣ್ಣ? ನೀವು ಯಾರಿಗೆ ಬೆಂಬಲಿಸ್ತೀರಾ? ಯಾರು ಅಂತ ಹೇಳಿಲ್ಲ. ಮುದ್ದನ್ ಬೇಗೌಡರು ವಿ ಸೋಮಣ್ಣ ಅವರ? ವಿ ಸೋಮಣ್ಣ ಗೆಲ್ಬೋದು. ಮುದ್ದನ್ ಬೇಗೌಡರು ಸ್ಥಳೀಯರು ಅಂತ ಹೇಳಿ ಇಲ್ಲ, ಅವ್ರು ಆ ಪಕ್ಷ ಈ ಪಕ್ಷ ಅತ್ತ ಇತ್ತ ಚೇಂಜ್ ಮಾಡ್ತಾರಲ್ಲ, ಹಂಗಾಗಿ ಸ್ವಲ್ಪ ಜನ ಹಿಂದೆ ಮುಂದೆ ನೋಡ್ಬೋದು. ನಾವೀಗ ತುಮಕೂರು ತಾಲೂಕಿನ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೇವೆ. ಇಲ್ಲಿನ ಜನರ ನಾಡಿ ಮಿಡಿತ ಆಗಿದೆ. ಯಾರತ್ತ ಇವರ ಒಲವಿದೆ ಅಂತ ಮಾತನಾಡ್ತಾ ಹೋಗ್ತೀನಿ. ತುಮಕೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ? ಇಲ್ಲಿ ಬಿಜೆಪಿನೇ ಜಾಸ್ತಿ ಗೆಲ್ಬೇಕು, ಬಿಜೆಪಿ ಒಪ್ಪಿದೆ. ಸೋಮಣ್ಣರ ಅಂತ ಬರಬೇಕು, ಮುಂದೆ ಅಭಿವೃದ್ಧಿ ಆಗ್ಬೇಕು ನಮಗೆ ದೇಶ. ಮುಂದಿನ 50 ವರ್ಷದ್ದು ಇದು ನೋಡ್ಕೊಂಡು ಮತ ಹಾಕ್ಬೇಕು ನಾವು. ಬಿಜೆಪಿ ಬಂದರೆ ನಮಗೆ ಇಡೀ ವರ್ಲ್ಡ್ ಎಲ್ಲ ಚೆನ್ನಾಗಿರುತ್ತೆ. ಅಂದ್ರೆ ಗೆಲ್ಸ್ಕೊಂಡು ಮೋದಿನ ಸಪೋರ್ಟ್ ಮಾಡೋಣ ಅಂತ. ಸರ್, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ? ಅಣ್ಣ, ಜನಗಳೆಲ್ಲ ಮೋದಿ ಅಂತವ್ರೆ, ಮೋದಿಗೆ ಹಾಕೋಣ ಅಂತ. ಇವ್ರು ನಾವು ಕ್ಯಾಂಡಿಡೇಟ್ ನೋಡಿ ಯಾರಿಗೂ ಓಟ್ ಹಾಕಲ್ಲ, ಇದನ್ನ ಮೋದಿ ನೋಡಿ ಓಟ್ ಹಾಕ್ತೀವಿ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ತುಮಕೂರು ಲೋಕಸಭಾ ಕ್ಷೇತ್ರದ ನಂದಿಹಳ್ಳಿ ಗ್ರಾಮದಲ್ಲಿದ್ದೇವೆ. ಯಾರು ಗೆಲ್ತಾರೆ? ಮುದ್ದನ್ ಬೇಗೌಡರು. ಮುದ್ದನ್ ಬೇಗೌಡರು? ಸೋಮಣ್ಣ ಅವರು ಇಲ್ಲ, ಅವ್ರಿಗೆ ಗೆಲ್ವಿಲ್ಲ. ಮುದ್ದನ್ ಬೇಗೌಡರೇ ಗೆಲ್ಲೋದು ಕಾಂಗ್ರೆಸ್ಗೆ. ಮುದ್ದನ್ಬೇಗೌಡರೇ ಗೆಲ್ತಾರೆ. ಸರಿ ಸರ್, ಯಾರು ಗೆಲ್ತಾರೆ ಈ ಚುನಾವಣೆ? ನಮ್ಮ ಕಾಂಗ್ರೆಸ್ ಆಗಿ ಗೆಲ್ಲೋದು ಅಂದ್ಕೊಂಡಿದ್ದೀವಿ. ನೀವು ಯಾರಿಗೆ ಓಟ್ ಹಾಕ್ತೀವಿ? ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದು. ನಾವು 81 ಕಾಂಗ್ರೆಸ್, 20 ಕಾಂಗ್ರೆಸ್. ಮೇಡಮ್, ಯಾರ ಒಲವಿದೆ, ಜನರು ಯಾರಿಗೆ ಓಟ್ ಹಾಕ್ತಾರೆ? ಮುದ್ದನ್ಬೇಗೌಡರು. ಮುದ್ದನ್ಬೇಗೌಡರು ಯಾಕೆ ಮುದ್ದನ್ಬೇಗೌಡರು ಗೆಲ್ಬೇಕು? ಸ್ವಲ್ಪ ಕ್ಷೇತ್ರ ಪ್ರಗತಿ ಆಗುತ್ತೆ ಹಂಗಾಗಿ. ಇವರೇ ಅವ್ರೆ ಅಂತೇನಿಲ್ಲ, ಯಾರು ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ, ಯಾರು ಈ ಇದಕ್ಕೆ ಕೆಲಸ ಮಾಡ್ತಾರೋ ಅಂಥವ್ರಿಗೆ ಓಟ್ ಹಾಕ್ಬೇಕು. ಇವರೇ ಅವರೇ ಯಾವುದೇ ಜಾತಿ ಇದು ಮಾಡಬಾರ್ದು. ಯಾರು ಒಳ್ಳೆ ನಾಯಕ, ಒಳ್ಳೆ ಪ್ರಜಾನ ನೋಡಿ ಸೆಲೆಕ್ಟ್ ಮಾಡಬೇಕು. ಅಕ್ಕ, ತುಮಕೂರಿನಲ್ಲಿ ಬಿಜೆಪಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾ? ಮುಕ್ಕಾಲು ಭಾಗ ಮುದ್ದನ್ಬೇಗೌಡರು ಬರ್ತಾರೆ ಅಂದ್ಕೊಂಡಿದ್ದೀನಿ. ಯಾರು ಗೆಲ್ತಾರೆ? ಮುದ್ದನ್ಬೇಗೌಡರು. ಅಮ್ಮ, ಯಾರು ಗೆಲ್ತಾರಮ್ಮ? ಮುದ್ದನ್ಬೇಗೌಡರು. ಮುದ್ದನ್ಬೇಗೌಡರು. ಅಜಿ, ಯಾರು ಗೆಲ್ತಾರೆ ಈ ಬಾರಿ? ಮುದ್ದನ್ಬೇಗೌಡರು. ಯಾರು ಗೆಲ್ತಾರೆ ಈ ಬಾರಿ? ಮುದ್ದನ್ಬೇಗೌಡರು. ಮುದ್ದನ್ಬೇಗೌಡರು. ಕಾಂಗ್ರೆಸ್ ಬಿಜೆಪಿನವ? ಕಾಂಗ್ರೆಸ್. ಅಮ್ಮ, ಯಾರು ಗೆಲ್ತಾರೆ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ? ವಿ ಸೋಮಣ್ಣ ಅವರು ಮುದ್ದನ್ಬೇಗೌಡರು ಸ್ಪರ್ಧೆ ಮಾಡಿದ್ದಾರೆ, ಅವರಲ್ಲಿ ಯಾರು ಗೆಲ್ತಾರೆ? ಮುದ್ದನ್ಬೇಗೌಡರು. ಮುದ್ದನ್ಬೇಗೌಡರು. ಕಾಂಗ್ರೆಸ್ನವ್ರು ಏನ್ ಮಾಡ್ಯಾರೆ? ಬಿಜೆಪಿ ಬಚ್ಚಿಸ್ಕೊಂಡ್ರಿ. ಕಾಂಗ್ರೆಸ್ನವ್ರು ಏನ್ ಮಾಡಿದೀರಾ? ಕಲರ ರೇಟ್ ಎಲ್ಲ ಜಾಸ್ತಿ ಕೊಡಿದಾರೆ. ಬಸ್ ಫ್ರೀ ಮಾಡಿದ್ದಾರೆ. ನೀನ್ ಹೇಳ್ತೀಯ ವೋಟ್ ಹಾಕಿರೋ? ನಾವೇ ಅವ್ರಿಗೆ ಹಾಕಿಲ್ಲ ವೋಟ್. ಸರಿನಾ? ಬಸ್ ಪ್ರಯಾಣ ಫ್ರೀ ಮಾಡಿದ್ದಾರೆ, ರೇಷನ್ ಎಲ್ಲ ಇದ್ ಮಾಡಿದ, ಗ್ಯಾಸ್ ಕರೆಂಟ್, ಗ್ಯಾಸ್ ಬಿಲ್, ಕರೆಂಟ್ ಬಿಲ್ ಎಲ್ಲ ಇದ್ ಮಾಡಿದ್ದಾರೆ. ಇನ್ ಹೆಂಗ್ ಇದ್ ಮಾಡ್ಬೇಕು ಅವರು? ರೇಷನ್ ರೇಟ್ ಎಲ್ಲ ಜಾಸ್ತಿ ರೇಟು. ಗೃಹಲಕ್ಷ್ಮಿಗೆ 2000 ಆಗ್ತಾ ಇದಾರಲ್ಲ, 2000 ಆಗ್ತಾ ಇದಾರಲ್ಲ ಗೃಹಲಕ್ಷ್ಮಿ ಮಾಡ್ಯಾರ ಸ್ವಾಮಿ. ಇವಾಗ ಹೇಳಕ್ಕಾಗಲ್ಲ ಅವ್ರಿಗೆ, ಯಾರು ನಸೀಬೈತೆ ಅವ್ರು ಬರ್ತಾರ? ಯಾರು ಬಂದ್ರು ಅಷ್ಟೇ, ನಾನು ಬೆಳಗ್ಗೆ ಚಾಕಿ ಮಾಡ್ಬೇಕು, ನೀನು ಮಾಡ್ಬೇಕು, ಯಾರು ಬರ್ತಾರ ಹೇಳಕ್ಕಾಗಲ್ಲ ಸ್ವಾಮಿ. ಇದಿಷ್ಟು ತುಮಕೂರು ನಗರದಲ್ಲಿರುವಂತಹ KSRTC ಬಸ್ ನಿಲ್ದಾಣದಲ್ಲಿರುವಂತಹ ಪ್ರಯಾಣಿಕರ ಮಾತಾಗಿರುವಂತದ್ದು. ನಾವೀಗ ತುಮಕೂರು ಲೋಕಸಭಾ ಕ್ಷೇತ್ರದ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ತೋವಿನಕೆರೆ ಗ್ರಾಮದಲ್ಲಿದ್ದೇವೆ. ಸರ್, ಯಾರು ಗೆಲ್ತಾರೆ? ನಿಮ್ಮ ಒಲವು ಯಾರ ಕಡೆ ಇದೆ? ನಮ್ಮ ಒಲವು ಕಾಂಗ್ರೆಸ್ ಕಡೆಗೆ ಇರೋದು. ಕಾಂಗ್ರೆಸ್ಸೇ ಗೆಲ್ತೈತೆ, ಯಾಕಂದರೆ ಒಳ್ಳೆ ವರ್ಕರು ಚೆನ್ನಾಗಿ ಸಂಸತ್ನಲ್ಲಿ ಮಾತಾಡ್ತಾರೆ, ಯಾರಿಗೂ ಎದುರ್ಕೊಳ್ಳೋದಿಲ್ಲ. ಯಾರೇ ಆಗಲಿ ನಮ್ಮ ಕರ್ನಾಟಕದ ಪರವಾಗಿ ನೀರಿನ ಬಗ್ಗೆ ಆಗಲಿ ಅಥವಾ ರೈತರ ಬಗ್ಗೆ ಆಗಲಿ ಇಲ್ಲ ಕೊಬ್ಬರಿದು ರೈಟು ಧಾರಣೆಗಳು ಇಳಿತದ ಬಗ್ಗೆ ಆಗಲಿ ಇನ್ನೊಂದು ಮತ್ತೊಂದ್ರ ಬಗ್ಗೆ ಆಗಲಿ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಮುದ್ದನ್ಬೇಗೌಡರು. ಅದರ ದೆಸೆಯಿಂದ ನಾ ಮುದ್ದನ್ಬೇಗೌಡರು ಈ ಸಾರಿ ಗೆಲ್ತಾರೆ ಅಂತ ನಮ್ಮ ಅನಿಸಿಕೆ. ಸರ್, ಇಲ್ಲಿ ಯಾರು ಗೆಲ್ತಾರೆ ಸರ್? ಮುದ್ದನ್ಬೇಗೌಡರು. ಮುದ್ದನ್ಬೇಗೌಡರು. ವಿ ಸೋಮಣ್ಣ ಅವ್ರು ಒಲವಿಲ್ವಾ? ಅಲ್ಲ, ಅವರು ವಿ ಸೋಮಣ್ಣ ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಅವ್ರಿಗೆ ಪರಿಚಯ ಇಲ್ಲ, ಯಾಕೆಂದ್ರೆ ನಮ್ಮ ಜಿಲ್ಲೆಯವರು ಅಲ್ಲ ಅನ್ಸುತ್ತೆ. ಹಂಗಾಗಿ ಮುದ್ದನ್ಬೇಗೌಡರು ಅಂದ್ರೆ ಅವ್ರು ಆಲ್ರೆಡಿ ಇಲ್ಲಿ MP ಆಗಿದ್ದರು,
ಹಂಗಾಗಿ ಅವ್ರ ಮೇಲೆ ಒಲವು ಇದೆ ಅಂತ ನಮ್ಗೆ ಅನ್ಸುತ್ತೆ. ಸರ್, ಈ ಬಾರಿ ಯಾರು ಗೆಲ್ತಾರೆ ತುಮಕೂರು ಲೋಕಸಭೆ ಚುನಾವಣೆ? ಮುದ್ದನ್ಬೇಗೌಡರು. ಮುದ್ದನ್ಬೇಗೌಡರು ಯಾಕೆ ಮುದ್ದನ್ಬೇಗೌಡರಿಗೆ ಓಟ್ ಹಾಕ್ಬೇಕು? ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲಿ ಸಿಎಂ ಸರ್ಕಾರ ಇದೆಯೋ ಅವರೇ ಎಂ ಪಿ ಬಂದರೆ ನಮ್ಗೆ ಅನುಕೂಲ ಆಗ್ತದೆ. ಯಾವುದೋ ಮೋದಿ ಯಾವುದೋ ಇದು ನೋಡ್ರಿ, ಮೋದಿ ಬಂದ್ಬಿಟ್ಟು ಇಲ್ಲೆಲ್ಲ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಕಾಂಗ್ರೆಸ್ ಎಲ್ಲ ರೀತಿ ಗ್ಯಾರಂಟಿಗಳನ್ನು ಕೊಟ್ಟಿರೋದ್ರಿಂದ ಜನಸಾಮಾನ್ಯರಿಗೆ ತಳಮಟ್ಟಕ್ಕೂ ಎಲ್ಲ ರೀತಿ ಅನುಕೂಲಗಳು ಸಿಕ್ಕಿದೆ. ಮೋದಿಯವರು ಕೂಡ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಯಾವುದು ಅಂತ ಏನು ಮಾಮೂಲಿ ಎಲ್ಲರೂ ಮಾಡೋಂಥದ್ದು ಸ್ವಲ್ಪ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಪೂರ್ತಿ ಜನಸಾಮಾನ್ಯರಿಗೆ ಎಲ್ಲ ರೀತಿ ಅನುಕೂಲ ಆಗೋಂಥದ್ದು ಏನಾಗಿಲ್ಲ ಸರ್. ಇದಿಷ್ಟು ಇಲ್ಲಿನ ಜನರ ಮಾತಾಗಿರುವಂಥದ್ದು, ಮತ್ತಷ್ಟು ಜನರನ್ನು ನಾನು ಮಾತನಾಡ್ತಾ ಹೋಗ್ತೇನೆ, ಅವ್ರನ್ನ ಕೂಡ ಮಾತನಾಡಿಸೋಣ, ಬನ್ನಿ. ಯಾರು ಗೆಲ್ತಾರಣ? ಬಿಜೆಪಿ ಗೆಲ್ಲುತ್ತೆ. ಬಿಜೆಪಿ ಗೆಲ್ಲುತ್ತೆ 100%. ನಾವಂತೂ ಅಕ್ಕಿ ಹಾಕೋದು. ನಾವೀಗ ತುಮಕೂರು ಲೋಕಸಭಾ ಕ್ಷೇತ್ರದ ಕೆಸ್ತೂರ್ ಗ್ರಾಮದಲ್ಲಿದ್ದೇವೆ. ಈ ಒಂದು ಗ್ರಾಮದಲ್ಲಿ ಕಾಂಗ್ರೆಸ್ನತ್ತ ಒಲವಿದ್ಯಾ, ಬಿಜೆಪಿ ಅತ್ತ ಒಲವಿದ್ಯಾ, ಜನರನ್ನ ಕೇಳೋಣ, ಬನ್ನಿ. ಬಿಜೆಪಿ ಇಲ್ಲ ಬಿಡ್ರಿ, ನಮ್ ಕ್ವಾಟಗೆರೆ ಕ್ಷೇತ್ರ. ಮುದ್ದನ್ಬೇಗೌಡರು ಜನಪರ ಕೆಲಸ ಮಾಡಿದ್ದಾರೆ, ಆ ಮಾಜಿ ಎಂ ಪಿ. ಮೋದಿ ಅವ್ರು ಗ್ಯಾರಂಟಿ ಕೊಟ್ಟಿದ್ರು ಮೋದಿ ಅಲ್ಲಿ? ಏ, ಸಿದ್ದರಾಮಯ್ಯ ಗ್ಯಾರಂಟಿ ಬಂದ್ರೆ ಮೋದಿ ಗ್ಯಾರಂಟಿ ಯಾವ್ದು? ಯಾವ್ದು ಲೆಕ್ಕಿಲ್ಲ, ಎಲ್ಲ ಬುಲ್ಡೆ ಭರವಸೆ. ಬಿಜೆಪಿ ಒಲವು ಜಾಸ್ತಿ ಇದೆ ಈ ಸತಿ ಗೆಲ್ಲದೆ. ಸೋಮಣ್ಣ ಹೊರಗ್ನವ್ರು ಅಂತ ಅಲ್ಲ, ಪ್ರಶ್ನೆ ಬರಲ್ಲ. ಮೋದಿ ಇಂಪಾರ್ಟೆಂಟ್ ಮೇಲೆ ಮೋದಿ ಹಲೆ ಇರೋದು, ಮೋದಿ ನೋಡ್ತೀವಿ ಹೊರತು ನಾವು ಸೋಮಣ್ಣ ಅವರು ಇವರು ಅಂತ ನೋಡೋ ವ್ಯಕ್ತಿ ನೋಡ್ತಾ ಇಲ್ಲ. ಒಟ್ಟು ಮೇನ್ ನಾವು ನೋಡ್ತಾ ಇರೋದು ಮೋದಿ, ನರೇಂದ್ರ ಮೋದಿ. ಕಾಂಗ್ರೆಸ್ ಗೆಲ್ತೈತ್ ಬಿಡಪ್ಪ, ಯಾರು ಏನು ಹೇಳಿದ್ರು ಕಾಂಗ್ರೆಸ್ ಹೇಗೆ ಗೆಲ್ಲೋದು? ಮುದ್ದನ್ಬೇಗೌಡ್ರೆ ಗೆಲ್ಲೋದು ಬಿಡ್ರಿ. ಯಾಕೆ ಮುದ್ದನ್ಬೇಗೌಡ್ರು ಓಟ್ ಹಾಕ್ಬೇಕು? ಮುದ್ದನ್ಬೇಗೌಡ್ರು ಅಂದ್ರೆ ಈ ಬಿಜೆಪಿಯವ್ರು ಏನು ಮಾಡವ್ರೆ? ಬರೀ ಸುಳ್ಳುಗಳು ಹೇಳ್ಕೊಂಡು ದೇಶ ಹಾಳು ಮಾಡ್ತಾವ್ರೆ. ಎಲ್ಲ ಇವತ್ತೆಲ್ಲ ಇಂಪ್ರೂವ್ಮೆಂಟ್ ಆಗಿರೋದು ಕಾಂಗ್ರೆಸ್ನರಿಂದಲೇ. ಬಿಜೆಪಿಯವ್ರದ್ದು ಏನೈತೆ ಕೊಡುಗೆ? ಏನಿಲ್ಲ, 9 ವರ್ಷ ಸರ್ವನಾಶ ಮಾಡ್ಬಿಟ್ಟವ್ರೆ. ನಾ ಮುದ್ದನ್ಬೇಗೌಡರು. ಮುದ್ದನ್ಬೇಗೌಡರು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಬಿಜೆಪಿ ಒಲ್ವೈತೇನೋ ಗೊತ್ತಿಲ್ಲ ನಮ್ಗೆ ಆ ಪಕ್ಷದ ಬಗ್ಗೆ. ನಾವು ಕಾಂಗ್ರೆಸ್ ಕಾಂಗ್ರೆಸ್ ಬರ್ತೈತೆ ಅನ್ನೋದು ನಮ್ಮ ಊಹೆ. ಅದೀಗ ಸೋಮಣ್ಣವ್ರಿಗೆ ಸ್ವಲ್ಪ ಒಲವು ಕಮ್ಮಿ ಇದೆ ಈ ನಮ್ಮ ಇದೆಲ್ಲ ಮುಂದ್ಗಡೆ ಎಲ್ಲ ಹೆಂಗೆ ಐತೆ ಅಂತ ಗೊತ್ತಿಲ್ಲ. ನಮ್ಮ ಇದಾಗೆಲ್ಲ ಮುದ್ದನ್ಬೇಗೌಡರಿಗೆ ಮಾನಿಕೊಂಡು ಅಸೆಂಬ್ಲಿ ಮಾತಾಡೋಕ್ಕೆಲ್ಲ ಒಂದು ಸ್ವಲ್ಪ ಅವರು ಮುನ್ನುಗ್ಗಿ ಹೋರಾಟ ಮಾಡ್ತಾರೆ ರೈತರ ಬಗ್ಗೆ, ಕೊಬ್ಬರಿ ಬಗ್ಗೆ ಎಲ್ಲ ಚಕಾರಿ ಎತ್ತಿದ್ರು ಅವಾಗೆಲ್ಲ. ಇಂಥವ್ರಿಗೆ ಯಾರು ಎಂ ಪಿಗಳು 25 ಜನ ಎಂ ಪಿಗಳಿದ್ರು, ಒಬ್ಬರು ರೈತರ ಬಗ್ಗೆ ಏನೂ ಮಾತಾಡಿಲ್ಲ. ಏನು ಪ್ರಯೋಜನ? ಮೋದಿಯವರು ಅಂತಾರೆ, ಮೋದಿಯವ್ರು ಬರ್ತಾರೆ ಇಲ್ಲಿ. ನಮಗೆ ಸ್ಥಳೀಕರು ಎಂ ಪಿ ಬೇಕು, ಸ್ಥಳೀಕರು ಎಮ್ ಎಲ್ ಎ ಬೇಕು. ನಮ್ಗೇನಾಯ್ತು ಸರ್, ಈ ತುಮಕೂರು ಕ್ಷೇತ್ರಕ್ಕೆ ಸೋಮಣ್ಣ ಅವ್ರು ತಂದಿರೋದ್ರಿಂದ ಬಿಜೆಪಿಗೆ ಹಾಕ್ಬೇಕು ಅಂತ ಅನ್ನಿಸ್ತೈತೆ ಸರ್? ಉದ್ದನ್ಬೇಗೌಡ್ರು ಅಲ್ಲೇ 2 ಸರಿ ಎಂ ಪಿ ಆಗಿದ್ದಾರೆ, ಹೊಸಬಂತಂದು ಈ ಕ್ಷೇತ್ರನ ಸ್ವಲ್ಪ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಈ ಸರಿ ಸೋಮಣ್ಣವ್ರು ಕಳೆದ ಬಾರಿ ವಿಧಾನಸಭೆ ಒಳಗೆ 2 ಸರಿ ಎಮ್ ಎಲ್ ಎ ಒಳಗೆ ಸೋತಿದ್ರು, ಅಲ್ಲಿ ಚಾಮರಾಜನಗರ ಹಾಗೂ ಅಲ್ಲಿ ಸೋತಿದ್ರು ವರುಣದಲ್ಲಿ. ಅದರಿಂದ ಈ ಸರಿ ಇಲ್ಲಿ ಕರ್ಕಂಬಂದು ಹಾಕಿದ್ದಾರೆ. ನಮ್ಮ ಅಭಿಪ್ರಾಯ ಈ ಸರಿ ಬಿಜೆಪಿ ಬರಲಿ ಅಂತ ಒಂದು ಆಸೆ ಇದೆ ಸರ್. ಅಂದರೆ ಅನುಕಂಪದ ಮೇಲೆ ಅವ್ರಿಗೆ ಎಲ್ಲಿ ಅನುಕಂಪದ ಮೇಲೆ ಗೆಲ್ಲಿ ಬಂದು ನಮ್ಮ ಕ್ಷೇತ್ರದ ಸ್ವಲ್ಪ ಅಭಿವೃದ್ಧಿನೂ ಮಾಡಲಿ, ರೈತರಿಗೆ ಅನುಕೂಲ ಆಗೋಂಥ ಕೆಲಸ ಮಾಡಲಿ ಅಂತ ಹೇಳಿ ನಾವು ಬಯಸ್ತೀವಿ. ಮುದ್ದನ್ಬೇಗೌಡರು ಯಾಕೆಂದರೆ ಅನುಭವಿ, ಚೆನ್ನಾಗಿ ಮಾತಾಡ್ತಾರೆ ಸೆಷನ್ನೊಳಗೆ. ಆಮೇಲೆ ಅವ್ರನ್ನೇ ಮೋದಿ ಸರ್ಕಾರದೊಳಗೆ ಅವ್ರನ್ನ ಫಾರಿನಿಗೆ ಕಳಿಸಿದ್ರು ಟ್ರೈನಿಂಗಿಗೆ, ಅದರಿಂದ ಅವ್ರು ಬುದ್ಧಿವಂತರು ಅಂತ ಹೇಳಿ ಅವರೇ ಗೆಲ್ತಾರೆ. ಹಾಂ, ಶಕ್ತಿ ಐತೆ, ಅವರೇ ಗೆಲ್ತಾರೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಏನು ಕೆಸ್ತೂರು ಗ್ರಾಮದ ಜನರ ಅಭಿಪ್ರಾಯ ಆಗಿರೋಂಥದ್ದು. ಮತ್ತಷ್ಟು ಗ್ರಾಮಗಳ ಭೇಟಿ ನೀಡಿ ಅಲ್ಲಿನ ಜನರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ, ಬನ್ನಿ. ಈಗ ತುಮಕೂರು ನಗರದ ಅಗ್ರಹಾರದಲ್ಲಿದ್ದೇವೆ. ಈ ಒಂದು ಮಾರುತಿ ಸರ್ಕಲ್ನಲ್ಲಿರುವಂಥ ಟಿ ಅಂಗಡಿ ಬಳಿ ಇರುವಂಥ ಜನರನ್ನು ಮಾತಾಡಿಸ್ತಾ ಹೋಗ್ತೇನೆ. ಇಲ್ಲಿ ಜನರಿಗೆ ಯಾರ ಬಗ್ಗೆ ಒಲವಿದೆ, ಯಾರ ಅಂತ ಜನರ ಅಭಿಪ್ರಾಯ ಸಂಗ್ರಹ ಆಗ್ತಿದೆ ಅಂತ ಕೇಳ್ತಾ ಹೋಗ್ತೇನೆ. ಸರ್, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನುವಂಥದ್ದು? ಮುದ್ದನ್ಬೇಗೌಡರು. ಮುದ್ದನ್ಬೇಗೌಡರು ಸ್ಥಳೀಯರು, ಆಮೇಲೆ ಒಂದು ಬಾರಿ ಗೆದ್ದಿದ್ದಾರೆ ಅವರು, ಕೈಗೆ ಸಿಗ್ತಾರೆ. ಹಾಗಾಗಿ ಮುದ್ದನ್ಬೇಗೌಡರು ಈ ಬಾರಿ ವಿ ಸೋಮಣ್ಣ ಅವರು ಕೂಡ ಸ್ಪರ್ಧೆ ಮಾಡ್ತಾ ಇರುವಂಥದ್ದು. ಮಳ್ಳಿ ಅವರು ಹೊರಗಡೆ ಅವರು ಹೊರಗಡೆಯಿಂದ ಬಂದವರೆ. ಈ ಬಾರಿ ನಮ್ಮ ಮತ ಮುದ್ದನ್ಬೇಗೌಡರು ಸ್ಥಳೀಯರಿಗೆ ಹೆಚ್ಚು ಮಾನ್ಯತೆ ಕೊಡ್ತಾರೆ. ಹೌದು ಸರ್, ಈ ಬಾರಿ ಯಾರು ಗೆಲ್ತಾರೆ? ಮತ್ತೆ ಅಣ್ಣವ್ರು ಹೇಳಿದಂಗೆ ಜನಸ್ನೇಹಿಗಳು ಮುದ್ದನ್ಬೇಗೌಡರು, ಹಂಗಾಗಿ ಮುದ್ದನ್ಬೇಗೌಡರು ಸಪೋರ್ಟ್ ಮಾಡ್ಬೇಕು ಅಂತ ಇದ್ದೀವಿ. ಮುದ್ದನ್ಬೇಗೌಡರು ಗೆಲ್ತಾರೆ? ಹೌದು, 100% ಮುದ್ದನ್ಬೇಗೌಡರು. ಕಾಂಗ್ರೆಸ್ ಸರ್, 100% ಕಾಂಗ್ರೆಸ್. ಸೋಮಣ್ಣವ್ರು ಸರ್, ಮುದ್ದನ್ಬೇಗೌಡರು ಗೆದಿತಾರೆ, ನಿದ್ದೆ ಒಳಗೂ ಗೆದಿತಾರೆ ಅವರು. ಅವ್ರಿಗೆ ಅಷ್ಟೊಂದು ಒಲವಿದೆಯಾ ಮುದ್ದನ್ಬೇಗೌಡರಿಗೆ? ಒಲವು ಅಂದ್ರೆ ಬಿಜೆಪಿ ಅವ್ರು ಏನ್ ಮಾಡವ್ರೆ 10 ವರ್ಷ, ಏನ್ ಮಾಡವ್ರೆ? ಯಾವ್ದು ನಾಕಾಣಿದ್ದೇನು ಮಾಡಿಲ್ಲ. 10 ವರ್ಷ ಗೆದ್ದು
ಯಾರ ಕಷ್ಟನೂ ಏನು ಇಲ್ಲ, ಎಲ್ಲ ರೈಟ್ ಮಾಡ್ಕೊಂಡು ಬಂದವ್ರೆ. ಹೊರಗಡೆಯವ್ರಿಗೆ ಆದ್ಯತೆ ಕೊಡಲ್ಲ ತುಮಕೂರು ಜನ, ಯಾವತ್ತು ಪ್ರಾಮುಖ್ಯತೆ ಕೊಡೋದು ಲೋಕಲ್ನವ್ರಿಗೆ. ದೇವೇಗೌಡರಿಗೆ ಆದಂತದ್ದೇ ಮತ್ತೆ ರಿಪೀಟ್ ಆಗುತ್ತೆ, ರಿಪೀಟ್ ಗ್ಯಾರಂಟಿ ಆಗುತ್ತೆ, ಇದು ಶತ ಸಿದ್ಧ, ಇದು ಜನ ತೀರ್ಮಾನ ಮಾಡಿದ್ದಾರೆ. ಅಂದ್ರೆ ಲೋಕಲ್ನವ್ರಿಗೆ ಮಾತ್ರ ಮಾನ್ಯತೆ ಕೊಡ್ತಾರೆ, ಮಾನ್ಯತೆ ಕೊಡೋದು ಲೋಕಲ್ನವ್ರಿಗೆ ಅಂತ ಪ್ರಧಾನಿನೇ ಸೋಲಿಸಿದ್ದು ತುಮಕೂರು. ಸೋಮಣ್ಣ ಸೋಲ್ಸೋದ್ರಲ್ಲಿ ತಪ್ಪಿಲ್ಲ, ತಪ್ಪೇನಿಲ್ಲ, ಕರೆಕ್ಟ್ 100%. ಧನ್ಮೇಗೌಡನೇ ಜೈ. ಇಲ್ಲಿ ಸೋಮಣ್ಣ, ಮೋದಿ ಮೋದಿ ನೋಡಿ ಓಟ್ ಹಾಕ್ತೀವಿ. ಉದ್ದನ್ಮೇಗೌಡರು ಕೂಡ ಬಿಜೆಪಿಯಿಂದನೇ ಕಾಂಗ್ರೆಸ್ ಅಲ್ಲ ಹೋಗಿದ್ದಾರೆ, ಇರಬೇಕಿತ್ತು ಹೋಗ್ಬಿಟ್ಟಿದ್ದಾರೆ, ಅವರು ಪಕ್ಷದಲ್ಲೇ ಇರಬೇಕಿತ್ತು ಹೋಗಾರ. ಪಕ್ಷದಲ್ಲಿ ಇದ್ದಿದ್ರೆ ಮುದ್ದನ್ಮೇಗೌಡರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಪಕ್ಷ ಪಕ್ಷ ಮೇನ್ ಮೋದಿ, ನರೇಂದ್ರ ಮೋದಿ. ತುಮಕೂರು ನಗರದ ಗಾರ್ಡನ್ ರಸ್ತೆಯಲ್ಲಿದ್ದೇವೆ. ನಮ್ಮ ಜೊತೆ ತುಮಕೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಹೆಬ್ಬಾಕ ರವಿ ಅವರಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಬಾರಿಯ ಲೋಕಸಭಾ ಚುನಾವಣೆ ಯಾವ ರೀತಿ ಇದೆ ಸರ್, ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ? ಭಾರತೀಯ ಜನತಾ ಪಾರ್ಟಿ 2024 ಲೋಕಸಭಾ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡೋ ದೃಷ್ಟಿಯಿಂದ ಈಗಾಗಲೇ ಕಳೆದ 1.5 ತಿಂಗಳಿಂದ ನಾವು ಪ್ರತಿಯೊಂದು ಬೂತಲ್ಲೂ ನಮ್ಮ ಬೂತ್ ಕಾರ್ಯಕರ್ತರನ್ನ ಆಕ್ಟಿವ್ ಮಾಡೋದ್ರ ಮುಖಾಂತರ, ಮತ್ತು ಈ ಬಾರಿ ನಮಗೆ ತುಮಕೂರು ಜಿಲ್ಲೆಯಲ್ಲಿ JDS ಪ್ರಾಬಲ್ಯನೂ ನಮ್ಮಷ್ಟೇ ಶಕ್ತಿ ಇರೋದ್ರಿಂದ ಅವರು ನಮಗೆ ಅಲಿಯನ್ಸ್ ನಮ್ಮ ಜೊತೆ ಕೆಲಸ ಮಾಡ್ತಿರೋದ್ರಿಂದ ನಮಗೆ ಒಂದು ಒಳ್ಳೆ ಬಲ ಬಂದಂತಾಗಿದೆ. ಯಾವುದೇ ಬೂತ್ಗೋಗಲಿ, ಯಾವುದೇ ಪಂಚಾಯಿತಿಗಳಿಗೋಗಲಿ, JDS ಮತ್ತು BJP ಕಾರ್ಯಕರ್ತರು ಈಗಾಗಲೇ ಭಾಳ ಆಕ್ಟಿವಾಗಿ ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು, ಆ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರದ ಅಭ್ಯರ್ಥಿಯಾದ ಸೋಮಣ್ಣವ್ರನ್ನ 2 ಲಕ್ಷಕ್ಕಿಂತ ಅಧಿಕ ಮತಗಳಿಂದ ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಈಗಾಗಲೇ ಮಾಡ್ತಿದ್ದಾರೆ. ಸರ್, JDS ಮತ್ತು BJP ಮೈತ್ರಿ ವರ್ಕೌಟ್ ಆಗ್ತಿದೆಯಾ? ನಮ್ಮ ಜಿಲ್ಲೆ ಮಟ್ಟಿಗೆ ಅತ್ಯಂತ ಯಶಸ್ವಿಯಾಗಿ ಅದು ಕೆಲಸ ಮಾಡ್ತಾ ಇದೆ. ಸರ್, ಕೆಲವು ಭಾಗದಲ್ಲಿ ವಿ ಸೋಮಣ್ಣ ಅವ್ರಿಗೆ ಹೊರಗಿನವರಾದ್ರು ಒಳಗಿನವ್ರಿಗೆ ಟಿಕೆಟ್ ಕೊಡ್ಬೋದಿತ್ತು ಅನ್ನೋ ಒಂದು ಅಭಿಪ್ರಾಯ ಕೂಡ ಬರ್ತಾ ಇದೆ. ಆ ವಿಚಾರಕ್ಕೆ ಟಿಕೆಟ್ ಕೊಡೋಕ್ಕಿಂತ ಮುಂಚೆ ಅದಿತ್ತು, ಈಗ ಅವರ ಅಭಿವೃದ್ಧಿಯ ದೃಷ್ಟಿಕೋನ ಅವೆಲ್ಲ ನೋಡಿದ ಮೇಲೆ ಯಾವುದೇ ರೀತಿ ಆ ಥರ ಡಿಫ್ರೆನ್ಸಸ್ ನಮ್ಮ ಕ್ಷೇತ್ರದಲ್ಲಿ ಕಾಣ್ತಾ ಇಲ್ಲ. ಇದಿಷ್ಟು ಕೂಡ ಜಿಲ್ಲಾಧ್ಯಕ್ಷರಾದಂಥ ಹೆಬ್ಬಾಕ ರವಿ ಅವರ ಮಾತಾಗಿರುವಂಥದ್ದು, ಏನು ಸೋಮಣ್ಣವರು 2 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲ್ತಾರೆ ಅನ್ನೋವಂಥದ್ದು ಅವರ ಮಾತನಾಗಿರುವಂಥದ್ದು. ನಾವಿವತ್ತು ತುಮಕೂರು ಲೋಕಸಭಾ ಅಖಾಡದ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ವಿ. ಇಲ್ಲಿ ಕೂಡ 50-50 ಎಂಬಂತೆ ಈ ಒಂದು ಜನರ ಅಭಿಪ್ರಾಯ ಇರುವಂಥದ್ದು. ಏನು BJPಯಿಂದ ಸ್ಪರ್ಧೆ ಮಾಡಿರುವಂಥ ವಿ ಸೋಮಣ್ಣ ಅವರು ಹೊರಗಿನವರು ಅಂತ ಕೆಲವರು ಹೇಳಿದರೆ, ಮತ್ತೊಂದಷ್ಟು ಜನ ವಿ ಸೋಮಣ್ಣ ಅವರ ಪರವಾಗಿ ನಾವು ಮೋದಿ ಅವರನ್ನು ನೋಡಿ ಓಟ್ ಹಾಕ್ತೀವಿ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಮಾಜಿ ಸಂಸದರಾದಂಥ ಮುದ್ದನ್ಮೇಗೌಡ ಅವರ ಪರವಾಗಿ ಒಂದಷ್ಟು ಜನ ಮಾತನಾಡ್ತಾ ಇರುವಂಥದ್ದು. ಏನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂಥ ಮುದ್ದನ್ಮೇಗೌಡ ಅವರು ಕಳೆದ ಬಾರಿ ಕೂಡ ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಜನರ ಹಿತವನ್ನು ಕಾಪಾಡುವಂಥ ಕೆಲಸ ಮಾಡಿದರು, ಅವರಿಗೆ ಕೂಡ ಮತವನ್ನು ಹಾಕ್ತೇವೆ ಅಂತೇಳಿ ಜನ ಹೇಳ್ತಾ ಇರುವಂಥದ್ದು. ಮತದಾರರು ಯಾರ ಕೈ ಹಿಡಿತಾರೆ ಅನ್ನೋಂಥದ್ದನ್ನ ಕಾದು ನೋಡಬೇಕಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.